ಮೀಫ್ ಸಂಸ್ಥೆಯವರು ಒಂದು ವಿನೂತನ ಪ್ರಯೋಗ. ಇಟ್ಸ್ ಲೈಕ್ ಅ ಲೈಫ್ ಮೂಮೆಂಟ್ ಫಾರ್ ಅಸ್ ವೆನ್ ವಿ ಕಮ್ ಹಿಯರ್. ವೆರಿ ಹ್ಯಾಪಿ ಟು ಸೀ ದಿಸ್ ಇನ್ಸೈಡ್ ದಟ್ ವಿಧಾನಸೌಧ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಇಟ್ ಇಸ್ ಎ ಗ್ರೇಟ್ ಆಪರ್ಚುನಿಟಿ. ಸೆಷನ್ ಆಗ್ಬೇಕಾದ್ರೆ ಆ ತರ ನಮಗೂ ಕೂಡ ಮಾತಾಡ್ಬೇಕು ಅಂತೇಳಿ ಹಾಗೆ ಅನಿಸ್ತು. ಇಂದು ನೂರಾರು ಮಕ್ಕಳ ಕನಸು ನನಸಾಯಿತು. ಭವಿಷ್ಯದಲ್ಲಿ ಭಾರತ ದೇಶ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಸೌಂದರ್ಯ ಅರ್ಥ ಮಾಡಿಕೊಳ್ಬೇಕಾದಲ್ಲಿ ಈ ರೀತಿಯ ಎಕ್ಸ್ಪೋಜರ್ ನೀಡುವುದು ಅತ್ಯಗತ್ಯ. ಥ್ಯಾಂಕ್ ಯು ಮೀಫಿನ್ ಅವರಿಗೆ ತುಂಬಾ ಥ್ಯಾಂಕ್ ಯು. ಒಂದು ಆಪರ್ಚುನಿಟಿ ಕೊಡಲಿಕ್ಕೆ ಇದು ತುಂಬ ದೊಡ್ಡ ಆಪರ್ಚುನಿಟಿ ನಮಗೆ. ಯುಟಿಕಾದ ಮತ್ತು ಅದು ಪಾರ್ಲಿಮೆಂಟಲ್ಲಿ ನೋಡಿ ತುಂಬ ಖುಷಿಯಾಯಿತು. ಇಟ್ಸ್ ಲೈಕ್ ಅ ಲೈಫ್ ಮೂಮೆಂಟ್ ಫಾರ್ ಅಸ್. ಯಾ, ಫಸ್ಟ್ ಟೈಮ್ ನೋಡಿದ್ದು, ಇದೊಂದು ಆಪರ್ಚುನಿಟಿ ಫಸ್ಟ್ ಟೈಮ್ ಸಿಕ್ಕಿದ್ದು. ಮತ್ತು ಸರ್ನವರಿಗೆ ಮೀಟ್ ಮಾಡಿ ತುಂಬ ಖುಷಿಯಾಯಿತು. ಯುಟಿಕಾದ ಸರ್ ಅವರೊಟ್ಟಿಗೆ ಮತ್ತು ತುಂಬ ಕಾದ್ವಿ ಅವರನ್ನು ಸಿಗಲಿಕ್ಕೆ. ತುಂಬ ಬೇಜಾರಾಗ್ತಿತ್ತು, ಮಾತ್ರ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ಮತ್ತೆ ಒಳಗೆ ಪಾರ್ಲಿಮೆಂಟ್ ಆಗುದನ್ನು ಕೂಡ ನೋಡಿದ್ವಿ. ಡಿಬೇಟ್ ಎಲ್ಲ ನೋಡಿ ಮೀಟಿಂಗ್ ಬಗ್ಗೆ ಎಲ್ಲ ಗೊತ್ತಾಯಿತು ಸ್ವಲ್ಪ ಸ್ವಲ್ಪ. ಹಾಗೆ ಮೊದಲಿನಾಗಿ ನಾನು ಮೀಫ್ನವರಿಗೆ ಥ್ಯಾಂಕ್ಸ್ ಮಾಡ್ತೇನೆ. ಅವರಿಂದ ನಾವು ಇಲ್ಲಿಗೆ ಬಂದಿದ್ದೇವೆ ವಿಧಾನಸೌಧದಲ್ಲಿ. ಈ ಪಾರ್ಲಿಮೆಂಟ್ ನಾವು ಅಲ್ಲಿ ಈಗ ಇವತ್ತು ಡಿಸ್ಕಸ್ ಮಾಡಿದ್ದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಪೋಸಿಷನಲ್ಲಿ. ಇಟ್ ಇಸ್ ಎ ಗ್ರೇಟ್ ಆಪರ್ಚುನಿಟಿ. ವೆನ್ ವಿ ಕಮ್ ಹಿಯರ್ ವಿ ಫೀಲ್ ವೆರಿ ಹ್ಯಾಪಿ ಟು ಸೀ ದಿಸ್. ನನ್ನ ಇದು ಅಭಿಪ್ರಾಯ ಏನಂದರೆ, ಅವರಿಗೆ ಸ್ವಲ್ಪ ಎಜುಕೇಷನ್ದಲ್ಲಿ ಸ್ವಲ್ಪ ಜಾಸ್ತಿ ಇದು ಮಾಡಬೇಕು, ನಮ್ಮ ಎಜುಕೇಷನ್ ಸಿಸ್ಟಮನ್ನು ಇಂಪ್ರೂವ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರ ಜೊತೆ. ಯಾಕಂದರೆ ಎಜುಕೇಷನ್ ಸಿಸ್ಟಮ್ ಈಸ್ ಇಂಪಾರ್ಟೆಂಟ್ ಫಾರ್ ಅವರ್ ಫಾರ್ ಅಸ್. ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡಲಿ ಎಜುಕೇಷನ್ ಸಿಸ್ಟಮನ್ನು, ಸ್ವಲ್ಪ ಇನ್ನೂ ಎಜುಕೇಷನ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ವಿಧಾನಸೌಧದ ಒಳಗೆ ಎಲ್ಲರೂ ನೋಡಿ ತುಂಬ ಖುಷಿಯಾಯಿತು. ಅಲ್ಲಿ ಅವರು ತಂಪು ಪಾನೀಯಗಳನ್ನು ನೀಡಿ ಮಕ್ಕಳಿಗೆ ತುಂಬ ಖುಷಿಯನ್ನು ನೀಡಿದರು. ವಿಧಾನಸೌಧದಲ್ಲಿ ಸೆಷನ್ ಆಗ್ತಿತ್ತು ಆವಾಗ, ಅಪೋಸಿಷನ್ ಪಾರ್ಟಿ ಬೊಬ್ಬೆ ಆಗ್ತಿದ್ರು, ಇನ್ನೊಂದು ಅಪೋಸಿಷನ್ ಪಾರ್ಟಿ ಅವರು ಬೊಬ್ಬೆ ಆಗ್ತಿದ್ರು, ಯು ಟಿ ಖಾದರ್ನವರು ಮಾತಾಡ್ತಾ ಇದ್ದರು. ಫಸ್ಟ್ ಟೈಮ್ ನೋಡಿದ್ದೆ, ಬಟ್ ಇವಾಗ ಸೆಕೆಂಡ್ ಟೈಮ್ ಬಂದಿರೋದು, ಬಟ್ ಹೊರಗಡೆ ನೋಡಿದ್ದೆ, ಒಳಗಡೆ ಎಲ್ಲ ಬಂದಿರಲಿಲ್ಲ. ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ಬಂದಿರೋದು. ಆ ಸೆಷನಿಗೂ ಕೂಡ ಫಸ್ಟ್ ಟೈಮ್ ಬಂದಿರೋದು. ಸ್ವಲ್ಪ ಹೊತ್ತಕ್ಕೆ ಆದರೂ ಕೂಡ ನಮಗೆ ಆ ಒಂದು ಸೆಷನ್ ಸಿಕ್ಕಿದ್ದಕ್ಕೆ ತುಂಬ ಖುಷಿಯಾಯಿತು. ಅದಕ್ಕೆ ಎಲ್ಲರಿಗೂ ಮೀಫ್ನವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೆಷನ್ ಆಗಬೇಕಾದ್ರೆ ಆ ಥರ ನಮಗೂ ಕೂಡ ಮಾತಾಡಬೇಕು ಅಂತೇಳಿ ಹಾಗೆ ಅನಿಸ್ತು. ಕ್ಯಾಸ್ಟಿಸಮ್ ಅದರ ಬಗ್ಗೆ, ಮತ್ತು ಈವನ್ ಫಾರ್ ದ ಎಜುಕೇಷನ್ ಪರ್ಪಸಸ್, ಲೈಕ್ ಓನ್ಲಿ ದ ರಿಚ್ ಪೀಪಲ್ ಕ್ಯಾನ್ ಗೆಟ್ ಮೋರ್ ಎಜುಕೇಷನ್. ಮತ್ತೊಂದು, ನಮ್ಮ ಈ ಪೂರ್ ಪೀಪಲ್ಗೆ ಹಾಗೆ ಎಜುಕೇಷನ್ ಸಿಗುವುದಿಲ್ಲ. ಅದು ಹೈಯರ್ ಎಜುಕೇಷನ್ ಲೈಕ್ ನೀಟ್ ಮೆಡಿಕಲ್ ಫೀಲ್ಡಲ್ಲೆಲ್ಲ ಅವರಿಗೆ ಸಿಗುವುದಿಲ್ಲ. ಆ ಬಗ್ಗೆ ಒಂದು ಮಾತಾಡಬೇಕು ಅಂತ. ಯಾವಾಗಲೂ ನಾನು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದೆ ಇಲ್ಲಿರುವ ನೇತಾರರು. ನನಗೆ ಕೂಡ ಒಂದು ಕನಸಿತ್ತು ಇಲ್ಲಿಗೆ ಬರಬೇಕಂತ, ಅದು ಇವತ್ತು ನನಸಾಯಿತು. ಮತ್ತು ತುಂಬ ಲೀಡರ್ಸ್ ಎಲ್ಲ ನೋಡಿ ನನಗೆ ತುಂಬ ಖುಷಿಯಾಯಿತು. ಜಿ ಪರಮೇಶ್ವರ್ ಸರ್, ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್, ಮತ್ತು ತುಂಬ ನಮ್ಮ ಹಾನರೇಬಲ್ ಸ್ಪೀಕರ್ ಆದ ಯು ಟಿ ಖಾದರ್ ಅವರನ್ನು ಕೂಡ ಮೀಟ್ ಮಾಡಿ ಒಂದು ಅದೊಂದು ಎಕ್ಸೈಟ್ಮೆಂಟ್ ನನಗೆ ಹೇಳಲಿಕ್ಕೆ ಆಗುದಿಲ್ಲ, ಅಷ್ಟೊಂದು ಖುಷಿಯಾಯಿತು ನನಗೆ. ಬಹುಶಃ ಇವತ್ತು ಬೆಂಗಳೂರು ನಗರಕ್ಕೆ ಕರ್ಕೊಂಡು ಬಂದು ಇಲ್ಲಿಯ ಸೌಂದರ್ಯವನ್ನು ಇವತ್ತು ತೋರಿಸ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಪ್ರಜಾಪ್ರಭುತ್ವದ ಒಂದು ಕೇಂದ್ರವಾಗಿರುವಂಥ ವಿಧಾನಸೌಧ ಕೂಡ ಇವತ್ತು ಕರೆಸಿಕೊಂಡು ಬಂದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಕಲಾಪದವನ್ನು ಅವ್ರಿಗೆ ನೇರವಾಗಿ ನೋಡುವಂಥ ಅವಕಾಶ ಮಾಡಿಕೊಟ್ಟಿರುವುದು ನಿಜಕ್ಕೂ ಶ್ಲಾಘನೀಯ. ಯಾಕೆಂದರೆ ಪ್ರತಿಯೊಬ್ಬನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕಾದ್ರೆ, ಭವಿಷ್ಯದಲ್ಲಿ ಭಾರತ ದೇಶ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಸೌಂದರ್ಯ ಅರ್ಥ ಮಾಡಿಕೊಳ್ಬೇಕಾದಲ್ಲಿ ಈ ರೀತಿಯ ಎಕ್ಸ್ಪೋಜರ್ ನೀಡುವುದು ಅತ್ಯಗತ್ಯ. ಬಹುಶಃ ಇದನ್ನು ಮುಂದಿನ ವರ್ಷಕ್ಕೆ ಮತ್ತೆ ಬರುವಂಥ ಮಕ್ಕಳಿಗೆ ಅದನ್ನು ವಿಸ್ತರಿಸುವ ವಿಶ್ವಾಸ ನನಗೆ ಖಂಡಿತವಾಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಒಂದು ವಿಧಾನಸಭಾ ಕಲಾಪ ನೋಡಿದಾರ, ಅವ್ರಿಗೆ ಇನ್ನಷ್ಟು ನಮ್ಮ ಸಂವಿಧಾನ ಮತ್ತು ನಮ್ಮ ರಾಜಕೀಯದ ವ್ಯವಸ್ಥೆ ಮತ್ತು ಪ್ರಜಾ ವ್ಯವಸ್ಥೆಯಲ್ಲಿ ಇನ್ನಷ್ಟು ಆಸಕ್ತಿ ಬರುವಂಥ ಒಂದು ಪ್ರೇರಣೆ ಪ್ರೋತ್ಸಾಹ ಕಾರ್ಯಕ್ರಮ ಇದು ಆಗ್ತದೆ. ಈಗ ನೋಡಿ, ಹಿಂದೆ ಅಧಿವೇಶನ ಆಗುವ ತನಕ ಕೂಡ ಹೊರಗೆ ನಿಲ್ಲುವಂಥ ಪರಿಸ್ಥಿತಿ ಇತ್ತು, ಒಳಗಡೆ ಬಿಡ್ತಾ ಇರಲಿಲ್ಲ.
ನಾನು ವರ್ಷ ಅಧಿಕಾರ ವಹಿಸಿದ ಮೊದಲ ತೀರ್ಮಾನ ಇತ್ತು, ಯಾರ ಮಕ್ಕಳನ್ನು ಕೂಡ ಮಲೆಯಲ್ಲಿ ಮತ್ತು ಬಿಸಿಲಲ್ಲಿ ನಿಲ್ಲಿಸಬಾರ್ದು, ನೇರವರೆ ಬ್ಯಾಕ್ವೆಂಟ್ ಹಾಲ್ನ ಹಾಲ್ ಇದೆ ಅಲ್ಲಿಗೆ ತರಬೇಕು. ಅಲ್ಲಿ ಅವರು ಕೂತ್ಕೊಂಡು ವ್ಯವಸ್ಥೆ ಮಾಡಿ ಅವರಿಗೆ ಉಚಿತವಾಗಿ ಜ್ಯೂಸ್ ಮತ್ತು ಉಚಿತವಾಗಿ ನಾವು ಆ ಒಂದು ಚಿಕ್ಕಿಯನ್ನು ಸ್ನ್ಯಾಕ್ಸನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ ಎಲ್ಲ ವಿದ್ಯಾರ್ಥಿ ವಿದ್ಯೆ ಅಲ್ಲಿಗೆ ಬಂದವರಿಗೆ. ಅದರಿಂದ ಅವರು ಸಮಯ ಬಂದಾಗ ಅವ್ರ ಮೇಲೆ ಹೋಗಬೇಕು. ಸೊ ಮುಂದಿನ ದಿನ ಎಲ್ಲಾದರೂ ಇನ್ನಷ್ಟು ಅತ್ಯುತ್ತಮವಾಗಿ ಮಾಡುವಂಥ ಕಾರ್ಯಕ್ರಮ ಖಂಡಿತ ಹಮ್ಮಿಕೊಳ್ತೇವೆ. ನಿಮ್ದೇನ ಸಲಹೆ ಸೂಚನೆ ದಯವಿಟ್ಟು ಕೊಡಿ, ಅದನ್ನು ನೇರವಾದ ಅನುಷ್ಠಾನ ಮಾಡ್ತೇವೆ. ಮೀಫ್ ಸಂಸ್ಥೆಯವರು ಒಂದು ವಿನೂತನ ಪ್ರಯೋಗ, ಶಿಕ್ಷಣದಲ್ಲಿ ಯಾವ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಶಿಕ್ಷಣ ಇರಬೇಕು ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ ಮತ್ತು ಆ ಶಿಕ್ಷಣವನ್ನು ಮತ್ತು ಈ ನಾಡಿನ ಬೇರೆ ಬೇರೆ ಕೋನಗಳಲ್ಲಿ ನೋಡಿದಾಗ ಅದನ್ನು ಹತ್ತಿರದ ನೋಡಬೇಕು ಅಂತ ಹೇಳುವಂಥ ಒಂದು ದೃಷ್ಟಿಕೋನದಲ್ಲಿ ಕಳೆದ ಬಾರಿ ಕೂಡ ಮೀಫ್ ಸಂಸ್ಥೆ ಸುಮಾರು 150 ಮಕ್ಕಳನ್ನು ತಂದು ಇಸ್ರೋ ಮತ್ತು ವಿಧಾನಸಭಾ ಮಂಡಲದ ಅಧಿವೇಶನವನ್ನು ಬಹಳ ಚಂದವಾಗಿ ನೋಡಿದ ಕಾರಣ ಮತ್ತಷ್ಟು ಶಾಲೆಗಳು ಇದರ ಬೇಡಿಕೆಯನ್ನು ಇಟ್ಟಿತ್ತು. ಆ ಬೇಡಿಕೆಯ ಮೂಲಕ ಇವತ್ತು ಕೂಡ ನಾವು ಒಂದು ವಿಶ್ವೇಶ್ವರಯ್ಯ ಮ್ಯೂಸಿಯಮ್, ಪ್ಲ್ಯಾನಿಟೋರಿಯಂ ಮತ್ತು ಮ್ಯೂಸಿಕಲ್ ಫೌಂಟೇನ್ ಕಾರಂಜಿ ಮತ್ತು ಈ ವಿಧಾನಸೌಧದ ಅಧಿವೇಶನವನ್ನು ನೋಡಲಿಕ್ಕೆ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೇವೆ. ಈಗೇನಾಗಿದೆ ಅಂತ ಹೇಳಿದ್ರೆ ಎಲ್ಲ ಶಾಲೆಗಳಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುವ ರೀತಿಯಲ್ಲಿ ಚುನಾವಣೆಗಳು ನಡೀತಾ ಇದೆ. ಆಗ ಜನರಿಗೆ ಚುನಾವಣೆಯ ಒಂದು ಸಣ್ಣ ಮಕ್ಕಳಿಗೆ ಕೂಡ ಅದರ ವಿಷಯ ಗೊತ್ತಾಗಿದೆ. ಆನಂತರ ಇನ್ನೊಂದು ಮೀಫನ ಒಂದು ಪ್ಲ್ಯಾನ್ ಏನಿದೆ ಅಂತ ಹೇಳಿದರೆ ಎಲ್ಲ ಶಾಲೆಗಳಲ್ಲಿ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ, ಎಸ್ ಪಿ ಎಲ್ ಆಗ್ತಾರೆ, ಎ ಎಸ್ ಪಿ ಎಲ್ ಆಗ್ತಾರೆ, ಬೇರೆ ಬೇರೆ ಖಾತೆಗಳಿಗೆ ಮಂತ್ರಿ ಆಗ್ತಾರೆ. ಅವರನ್ನೊಂದು ಪಾರ್ಲಿಮೆಂಟೇರಿಯನ್ ಯಾವ ರೀತಿಯಲ್ಲಿ ಆ ಇಡೀ ವರ್ಷ ಆಡಳಿತವನ್ನು ನಡೆಸಬೇಕು ಅಂತ ಹೇಳುವಂಥದ್ದು ಇವರ ಪಾರ್ಲಿಮೆಂಟೇರಿಯನ್ ಒಂದು ಇದರಲ್ಲಿ ಆ ಒಂದು ಸಂಸದೀಯ ಆ ಮಾರ್ಗಸೂಚಿಯನ್ನು ಅವರಿಗೆ ತೋರಿಸಿ ಅಲ್ಲಿಂದಲೇ ಒಂದು ಪ್ರಜ್ಞೆಯನ್ನು ವಿದ್ಯಾರ್ಥಿಗಳಲ್ಲಿ ಆ ಒಂದು ನಾಯಕತ್ವದ ಗುಣವನ್ನು ಬೆಳೆಸುವಂಥದ್ದು ಮತ್ತು ಈ ಸಂವಿಧಾನವನ್ನು ಅರಗಿಸಿಕೊಂಡು ಅಲ್ಲಿಂದ ಬರಬೇಕು. ಈಗ ಜನಗಣಮಣ ಹೇಳ್ತಾರೆ, ವಂದೇ ಮಾತರವ ಎಲ್ಲ ಹೇಳ್ತಾರೆ, ಅದು ಅರ್ಥ ಗೊತ್ತಿಲ್ಲ ಯಾರಿಗೂ. ಸಂವಿಧಾನವನ್ನು ಓದ್ತಾರೆ, ಅದನ್ನು ಮನಸ್ಸಿಗೆ ಹಾಕಿಕೊಳ್ಳೋದಿಲ್ಲ, ಮಕ್ಕಳನ್ನು ಸಣ್ಣದಿಂದಲೇ ಅದರಲ್ಲೇ ಬೆಳೆಸಬರಬೇಕು ಅಂತೇಳುವಂಥ ಒಂದು ನೀಫಿನ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಬಹುಶಃ ಇದು ಇನ್ನೂ ಮುಂದುವರಿಯುತ್ತದೆ. ಇನ್ನೂ ವಿಧಾನಮಂಡಲದ ಅಧಿವೇಶನ ಇರುವಾಗ ಮಕ್ಕಳನ್ನು ಇನ್ನಷ್ಟು ತಂದು ಬೇರೆ ಬೇರೆ, ಇನ್ನು ನಮ್ಮ ಯು ಟಿ ಖಾದರ್ ಸರ್ ಹೇಳಿದರು ನಿಮಾನ್ಸಿಗೆ ಹೋಗಬೇಕು, ಅಲ್ಲಿಯ ಮಕ್ಕಳ ಅಲ್ಲಿಯ ಜನರ ಕಷ್ಟವನ್ನು ಮಕ್ಕಳು ನೋಡಬೇಕು, ನೀವು ಇದಕ್ಕೆ ಹೋಗಬೇಕು, ಕಿದ್ವಾಯಿಗೆ ಹೋಗಬೇಕು, ಅಲ್ಲಿ ಎಷ್ಟು ಪೇಷೆಂಟ್ ಇದ್ದಾರೆ ಅವರ ಕಷ್ಟವನ್ನು ನೋಡಬೇಕು. ಈಗ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳನ್ನು ಸಮಾಜ ಸೇವೆಗೆ ಬೆಳೆಸಬೇಕು, ನಾಯಕತ್ವ ಬೆಳೆಸಬೇಕು, ಅವರಲ್ಲಿ ಸಂಸದೀಯ ಆ ಒಂದು ಇದನ್ನು ಬೆಳೆಸಬೇಕು ಅಂತೇಳುವ ದೃಷ್ಟಿಯಲ್ಲಿ ನಾವು ಮೀಫನವರ ಒಂದು ವಿನೂತನ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ.